ಗೋಹತ್ಯೆ ನಿಷೇಧ ಕಾಯ್ದೆ ಗೋ ಸಂತತಿಗೆ ವರದಾನವಾಯ್ತ. ಗೋಹತ್ಯೆ ನಿಷೇಧ ಕಾಯ್ದೆ ಗೋವುಗಳಿಗೆ ನರಕ ಸೃಷ್ಟಿಸಿಬಿಡ್ತ. ಹಾಲು ಮೇವು ಪೋಷಣೆ ಸಿಗದೆ ಕರುಗಳು ನರಳಾಡ್ತಾ ಇವೆ. ಗೋಹತ್ಯೆ ನಿಷೇಧ ಕಾಯ್ದೆಯ ಬಳಿಕ ಗಂಡು ಕರುಗಳು ಅನಾಥ. ಗೋವುಗಳಿಗೆ ಗೋಹತ್ಯೆ ನಿಷೇಧ ಕಾಯ್ದೆ ನರಕ ಸೃಷ್ಟಿಸಿಬಿಡ್ತ. ಹಾಲು ಮೇವು ಪೋಷಣೆ ಸಿಗದೆ ಕರುಗಳು ನರಳಾಡ್ತಾ ಇವೆ. ಗೋಹತ್ಯಾ ನಿಷೇಧ ಕಾಯ್ದೆಯ ಬಳಿಕ ಗಂಡು ಕರುಗಳು ಅನಾಥ. ದೇವಾಲಯ ಬೆಟ್ಟದ ತಪ್ಪಲುಗಳ ಬಳಿ ಕರುಗಳನ್ನು ಬಿಟ್ಟು ಹೋಗ್ತಾ ಇದ್ದಾರೆ ರೈತರು. ಹಾಲು ಮೇವು ಪೋಷಣೆ ಸಿಗದೆ ಗಂಡು ಕರುಗಳು ನರಳಾಡ್ತಾರೆ. ಗವಿರಂಗಪ್ಪನ ಗುಡಿಯ ಬಳಿ ಹಸಿದ ಕರುಗಳ ಮೂಕ ರೋಧನ. ಮಂಡ್ಯ ಜಿಲ್ಲೆ ಕೆಆರ್ಪೇಟೆ ತಾಲೂಕಿನ ಗವಿರಂಗಪ್ಪನ ಗುಡಿ ಬಳಿ ನರಳಾಡ್ತಾ ಇವೆ. ಅಸ್ವಸ್ಥಗೊಂಡಿದ್ವು ಪುಟ್ಟ ಪುಟ್ಟ ಕರುಗಳು. ಆ ಕರುಗಳ ಸ್ಥಿತಿ ನೋಡಿದ್ರೆ ಎಂಥವರಿಗೂ ಕರುಳು ಹಿಂಡುತ್ತೆ. ಕೆಲ ಕರುಗಳು ಮೇವು ಸಿಗದೆ ಪ್ರಾಣ ಬಿಟ್ಟು ನಾಯಿಗಳಿಗೆ ಆಹಾರ ಆಗ್ತಾ ಇವೆ. ಒಂದು ತಿಂಗಳಿನಲ್ಲಿ ಹಸಿವಿನಿಂದ 10ಕ್ಕೂ ಹೆಚ್ಚು ಕರುಗಳು ಸಾವನ್ನಪ್ಪಿವೆ. ಆ ಕರುಗಳ ಸ್ಥಿತಿ ನೋಡಿದ್ರೆ ಎಂಥವರಿಗೂ ಕರುಳು ಹಿಂಡುತ್ತೆ. ಒಂದು ತಿಂಗಳಿನಲ್ಲಿ ಹಸಿವಿನಿಂದ 10ಕ್ಕೂ ಹೆಚ್ಚು ಕರುಗಳು ಸಾವನ್ನಪ್ಪಿವೆ. ಗವಿರಂಗಪ್ಪನ ಗುಡಿಗೆ ಕರುಗಳನ್ನು ಬಿಡೋದು ಭಕ್ತರ ಸಂಪ್ರದಾಯ. ಗೋಹತ್ಯೆ ನಿಷೇಧ ಕಾಯ್ದೆಯ ಬಳಿಕ ಕರು ಬಿಡುವ ಪ್ರಮಾಣದಲ್ಲಿ ಹೆಚ್ಚಳ ಆಗಿದೆ. ಈ ಅನಾಥ ಗಂಡು ಕರುಗಳ ರಕ್ಷಣೆಗೆ ಸರ್ಕಾರ ಮುಂದಾಗುತ್ತಾ? ಮಂಡ್ಯ ಜಿಲ್ಲೆ ಕೆಆರ್ಪೇಟೆ ತಾಲೂಕಿನ ಗವಿರಂಗಪ್ಪನ ಗುಡಿಯ ಬಳಿ ನರಳಾಡುತ್ತಾ ಅಸ್ವಸ್ಥಗೊಂಡಿವೆ ಪುಟ್ಟ ಪುಟ್ಟ ಕರುಗಳು. ಗೋವಿನ ರಕ್ಷಣೆಗಾಗಿಯೇ ಗೋಹತ್ಯೆ ನಿಷೇಧ ಕಾಯ್ದೆಯನ್ನ ತರಲಾಗಿದೆ. ಆದರೆ ಇಲ್ಲಿ ಮಾತ್ರ ಮಂಡ್ಯ ಜಿಲ್ಲೆ ಕೆಆರ್ಪೇಟೆ ತಾಲೂಕಿನ ಗವಿರಂಗಪ್ಪನ ಗುಡಿಯಲ್ಲಿ ಗುಡಿಯ ಬಳಿಯೇ ನರಳಾಡ್ತಾ ಇವೆ, ಅಸ್ವಸ್ಥಗೊಂಡಿವೆ ಪುಟ್ಟ ಪುಟ್ಟ ಗಂಡು ಕರುಗಳು. ಸ್ಥಳದಿಂದ ನಮ್ಮ ಪ್ರತಿನಿಧಿ ನಂದನ್ ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ನೋಡೋಣ ಬನ್ನಿ. ಸಾಕಷ್ಟು ಪರ ವಿರೋಧದ ಚರ್ಚೆ ಬಳಿಕ ರಾಜ್ಯದಲ್ಲಿ ಗೋಹತ್ಯಾ ನಿಷೇಧ ಕಾಯ್ದೆ ಜಾರಿಗೆ ಬಂದಿದೆ. ಈ ಕಾಯ್ದೆ ಜಾರಿಗೆ ಬಂದ ಬಳಿಕ ಗಂಡು ಕರುಗಳ ಸ್ಥಿತಿ ಹೇಳುತ್ತಿರೋದಾಗಿರುವಂಥದ್ದು. ಯಾಕಂತಂದರೆ ಈ ಕಾಯ್ದೆ ಬಳಿಕ ರೈತರು ಗಂಡು ಕರುಗಳನ್ನು ಸಾಕೋದಕ್ಕಾಗದೆ ಈ ಕಡೆ ಮಾರೋದಕ್ಕೂ ಆಗದೆ ಆ ಗಂಡು ಕರುಗಳನ್ನು ಬೆಟ್ಟದ ತಪ್ಪಲಿಗೆ ಅರಣ್ಯ ಪ್ರದೇಶಗಳಿಗೆ ತಂದು ಬಿಡ್ತಾ ಇದ್ದಾರೆ. ಇದರಿಂದಾಗಿ ಗಂಡು ಕರುಗಳಿಗೆ ಆಹಾರ ಇಳದೆ ನಳತಾ ಇರುವಂತಹ ದೃಶ್ಯ ಕರುಳನ್ನು ಎಣಿತಾ ಇದೆ. ನಾನೀಗ ಮಂಡ್ಯ ಜಿಲ್ಲೆಯ ಕೆಆರ್ಪೇಟೆ ತಾಲೂಕಿನಲ್ಲಿರುವಂತಹ ಗವಿರಂಗಪ್ಪ ದೇವಸ್ಥಾನದ ಆವರಣದಲ್ಲಿದ್ದೀನಿ. ಇಲ್ಲಿನ ದೃಶ್ಯಗಳನ್ನು ನೀವು ಗಮನಿಸಿದ್ರೆ ಒಂದಷ್ಟು ಗಂಡು ಕರುಗಳು ಇಲ್ಲಿ ಆಹಾರವನ್ನು ಹುಟ್ಟುತ್ತಾ ಆಹಾರ ಸಿಗದೆ ನರಳ್ತಾ ಇರುವಂತಹ ದೃಶ್ಯಗಳನ್ನು ನೀವಿಲ್ಲಿ ಗಮನಿಸ್ಬೋದಾಗಿರುವಂಥದ್ದು. ಅಂದರೆ ಈ ಗವಿರಂಗಪ್ಪ ದೇವಸ್ಥಾನದಲ್ಲಿ ಒಂದು ಸಂಪ್ರದಾಯ ಇದೆ. ಹಿಂದೆಲೂ ಕೂಡ ಈ ಕೆಆರ್ಪೇಟೆ ಭಾಗದಂತಹ ಭಕ್ತರೇನಿದ್ದಾರೆ ಅವರು ತಮ್ಮ ಮನೆಯಲ್ಲಿ ಜನಿಸಿದಂತಹ ಗಂಡು ಕರುಗಳನ್ನು ಈ ಗವಿರಂಗಪ್ಪ ದೇವಸ್ಥಾನಕ್ಕೆ ತಂದು ಅರ್ಪಿಸುವಂತಹ ಆ ಸಂಪ್ರದಾಯವನ್ನು ಹೊಂದ್ಕೊಂಡಿದ್ದರು. ಅಂದರೆ ದೇವರಿಗೆ ಹರಕೆ ಕೊಟ್ಕೊಳ್ಳುವಂಥದ್ದು, ತಮ್ಮ ಸಮಸ್ಯೆಯನ್ನು ನಿವಾರಣೆ ಮಾಡ್ಕೊಳ್ಳೋದಕ್ಕೆ ಹರಕೆ ತೀರಿಸೋದಕ್ಕೆ ಆ ಗಂಡು ಕರುಗಳನ್ನು ತಂದು ಬಿಡ್ತಾ ಇದ್ರು. ಆದರೆ ಒಂದಷ್ಟು ರೈತರು ಏನು ಮಾಡ್ತಾಯಿದ್ರು ಅಂದರೆ ಗಂಡು ಕರುಗಳನ್ನು ಸಾಕೋದಕ್ಕಾಗದೆ ಕಸಾಯಿಖಾನೆಗೆ ಮಾರಾಟ ಮಾಡಿಬಿಡ್ತಾ ಇದ್ರು. ಅಂದರೆ ಈ ಗಂಡು ಕರುಗಳಿಂದ ಯಾವುದೇ ಉಪಯೋಗ ಇಲ್ಲ, ಹೆಣ್ಣು ಕರುಗಳಾದರೆ ಹಾಲು ಕೊಡ್ತದೆ, ಅದರಿಂದ ಆದಾಯ ಬರುತ್ತೆ. ಆದರೆ ಈ ಗಂಡು ಕರುಗಳನ್ನು ಒಂದು ಉಳುಮೆಗಾಗಿ ಮಾತ್ರ ಬಳಸ್ತಾರೆ, ಅದು ಕೆಲವೊಂದು ರೈತರು ಮಾತ್ರ. ಹಂಗಾಗಿ ಅದನ್ನು ಕಸಾಯಿಖಾನೆಗೆ ಹಿಂದೆ ರೈತ ಮಾರ್ಬಿಡ್ತಾ ಇದ್ದ. ಆದರೆ ಈಗ ರಾಜ್ಯದಲ್ಲಿ ಗೋಹತ್ಯೆ ನಿಷೇಧ ಕೂಡ ಆಗಿರುವಂಥದ್ದು. ಹಾಗಾಗಿ ಅವನಿಗೆ ಈ ಗಂಡು ಕರು ಹೊರೆಯಾಗುವಂತಹ ಕಾರಣದಿಂದಾಗಿ ಅಂತಹ ಗಂಡು ಕರುಗಳನ್ನು ಇಲ್ಲಿಗೆ ದೇವಸ್ಥಾನದ ಆವರಣಕ್ಕೆ ತಂದುಬಿಟ್ಟಿದ್ದಾರೆ. ಆದರೆ ಈ ದೇವಸ್ಥಾನದ ಆವರಣದಲ್ಲಿ ಈ ರೀತಿಯ ಕರುಗಳಿಂದಿವೆ, ಅವಕ್ಕೆ ಆಹಾರ ಕೂಡ ಸಿಗಿದೆ, ಅವು ಹಸುವಿನಿಂದ ನರಳ್ತಾ ಇರುವಂತಹ ದೃಶ್ಯಗಳಲ್ಲಿ ಕರುಳನ್ನು ಹೆಣ್ತಾ ಇರುವಂಥದ್ದು. ಒಟ್ಟಾರೆಯಾಗಿ ಹೇಳೋದಾದರೆ ಈ ದೇವಸ್ಥಾನದ ಆವರಣದಲ್ಲಿ 25-30 ಹೆಚ್ಚು ಗಂಡು ಕರುಗಳು ಆಹಾರ ಇಲ್ಲದೆ ಒದ್ದಾಡ್ತಾ ಇದೆ. ಸರ್ಕಾರ ಈ ಕೂಡಲೇ ಎಚ್ಚೆತ್ತುಕೊಂಡು ಇಲ್ಲಿ ಈ ಸ್ಥಳೀಯವಾಗಿ ಒಂದು ಗೋಶಾಲೆಯನ್ನು ತಡೆದು ಈ ರೀತಿಯ ಕರುಗಳಿಗೆ ಒಂದು ಪೋಷಣೆಯನ್ನು ಮಾಡಬೇಕು ಅಂತೇಳಿ ಸ್ಥಳೀಯರು ಕೂಡ ಒತ್ತಾಯಿಸ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಮಹೇಶ್ ಜೊತೆ ನಂದನ್ ರಾಮಕೃಷ್ಣ, ಏಷ್ಯಾನೆಟ್ ಸುವರ್ಣಸ್ ಮಂಡ್ಯ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.
ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.